Hey girls, welcome back to my channel. Ivattina video dalli beautiful crochet design na hege madodu anta nanu helikortini. Illi nanu V stitches use madidini matte antique beads use madini ellu kuda nanu kuchanna kattilla. Matte beautiful design color combination chanagidrantu super aagi barutte. Nanu ee design ge yellow matte maroon color threads anna tagondidini arale maadi nanu already ittkondidini. Two types of beads. One is metal bead. Another is antique bead hanging. Taranu use maartta idini. So bunny start maadana. First ge naan illi batte ge darana attach maadkota idini. Adana loop maadi. Adara pakkakkene ondu lock maadkotini. Nantara naanu. So, prati vandu loop agli stitch agli ella daragalannu naavu elukondu hogodu thumba important. 1 2 3 4 4 chain anna nanu haakibittu suji mel dara tagondu vapas ade point ge nanu double crochet maadkotini. So, ee tara maadkolodrinda namge adu ondu V stitch form agutte. First ge nanu 4 chains hakidalva 4 chains plus ee ondu double crochet serkondo ondu V stitch aitu. Next ge nanu ondu 2 point dooradalli ondu double crochet maadkotini matte 2 chains matte suji mel dara sutkondo yava point ge double crochet maadide allene chuchi sujina matte ondu double crochet maadtini. Note tidira ondu V stitch form aitu. So nanu first ge madavaga 4 chains hakonde. So adralli 2 chains ondu crochet anta consider agutte. Next 2 chains aa 2 crochet madhye gap ge. So nan matte ondu 2 point bitbittu ond double crochet maadkondo 2 chains haaki matte ade point ge ne nanu double crochet maadkondo ond V stitch maadkotini. ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಕಾಣಿಸ್ತಿದೆ ಅಲ್ವಾ ಕ್ಲಿಯರ್ ಆಗಿ ವಿ ಶೇಪ್ ಅಲ್ಲಿ ಕಾಣಿಸ್ತಿದೆ. ಫಸ್ಟ್ ಸ್ಟಿಚ್ ಅಲ್ಲಿ ನಮಗೆ ಅಷ್ಟೊಂದು ಕ್ಲಾರಿಟಿ ಇರಲ್ಲ, ಯಾಕೆಂದರೆ ಅಲ್ಲಿ ನಾವು ಚೈನ್ಸ್ ಹಾಕಿರ್ತೀವಿ ಅದಕ್ಕೋಸ್ಕರ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ನೀವು ನೋಡ್ತಿರ್ಬೋದು. ಸೊ ನಿಮಗೆ ಎಕ್ಸಾಕ್ಟ್ಲಿ 2 ಪಾಯಿಂಟು ನೋಡಿ ನಿಮಗೆ ಎಲ್ಲಿ ನಾವು ನೆಕ್ಸ್ಟ್ ಸ್ಟಿಚ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಸೂಜಿ ಮೇಲೆ ದಾರ ತೊಗೊಂಡು ಸೂಜಿನ ಈ ಥರ ಇಟ್ಕೊಳ್ಳಿ. ನಿಮಗೆ ಅದು ಉಲ್ಟಾ ವಿ ಥರ ಕಾಣಿಸ್ಬೇಕು. ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ನೀಡಲ್ನ ಇನ್ಸರ್ಟ್ ಮಾಡಿ ಚುಚ್ಚಿಬಿಟ್ಟು ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಎರಡರಲ್ಲಿ ಯಾವ ಮೆಥಡ್ ಆದರೂ ನೀವು ಫಾಲೋ ಮಾಡ್ಬೋದು. 2 ಪಾಯಿಂಟ್ ಜಿಗ್ಜ್ಯಾಗ್ದು 2 ಪಾಯಿಂಟ್ ಬಿಟ್ಬಿಟ್ಟು ನೀವು ಚುಚ್ಚ್ಬೋದು, ಅಥವಾ ನೀಡಲ್ನ ಈ ಥರ ಉಲ್ಟಾ ವಿ ಕಾಣಿಸೋ ಥರ ಒಂದು ಸೈಡ್ ಸ್ಟಿಚ್ ಇರುತ್ತೆ, ಒಂದು ಸೈಡ್ ನೀಡಲ್ ಇರುತ್ತೆ, ಉಲ್ಟಾ ವಿ ಕಾಣಿಸ್ಬೇಕು. ಆ ಥರ ನೀವು ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೋದು. ನೋಡಿ ನಾನು ನೆಕ್ಸ್ಟ್ ವಿ ಸ್ಟಿಚ್ ಮಾಡೋಕ್ಕೆ 2 ಡಬಲ್ ಕ್ರೋಶೆಟ್ಸನ್ನು ಸೇಮ್ ಪಾಯಿಂಟಲ್ಲೇ ಮಾಡಬೇಕಾಗುತ್ತೆ. ಸೊ ಅದೊಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ವಿ ಸ್ಟಿಚ್ ಅದು ವಿ ಥರ ಕಾಣಿಸಲ್ಲ ಸ್ಟಿಚ್, ಆವಾಗ ನಿಮಗೆ ನಾರ್ಮಲ್ ಕಂಬ ಥರನೇ ಕಾಣಿಸ್ಬಿಡತ್ತೆ. ಸೊ ನಾನು ಎಂಡ್ವರೆಗೂ ಬಂದಿದ್ದೀನಿ. ನಾನು ಎಂಡಲ್ಲಿ ಏನು ಮಾಡ್ತೀನಿ, ಯಾವ ಥರ ಎಂಡ್ ಮಾಡ್ತೀನಿ ನೋಡ್ಕೊಳ್ಳಿ ಫಸ್ಟ್ ರೌಂಡನ್ನು. ಸೊ ನಂದು ಲಾಸ್ಟ್ ವಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದೇ ಪಾಯಿಂಟ್ಗೆ ಲಾಸ್ಟ್ ವಿ ಸ್ಟಿಚ್ಚನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಸೂಜಿ ಮೇಲೆ ಒಂದು ಸತಿ ನಾನು ದಾರ ಸುತ್ತಕೊಂಡು ಅದು ಎಕ್ಸಾಕ್ಟ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಮಾಡಿ ಎಂಡ್ ಮಾಡ್ತೀನಿ. ಮತ್ತು ನಾನು 2 ಎಕ್ಸ್ಟ್ರಾ ಚೈನ್ಸನ್ನು ಹಾಕಿ ದಾರನ ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಲೇಯರ್ಗೆ ನಾನು ಮರೂನ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅದನ್ನು ಈ 2 ಚೈನ್ಸ್ ಹಾಕು, ಫಸ್ಟ್ಗೆ 4 ಚೈನ್ಸ್ ಹಾಕ್ಕೊಂಡ್ವಿ ಅಲ್ವಾ, ಸೆಕೆಂಡ್ ಚೈನ್ ಮೇಲ್ಗಡೆ ನಾನು ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಈ ಸೆಕೆಂಡ್ ಚೈನ್ ಮೇಲ್ಗಡೆ ನಾನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನಾನು ಆ ದಾರನ ಲೂಪ್ ಒಳಗಡೆ ತೊಗೊಂಡು ಬಂದು
ಟೈಟಾಗಿ ಒಂದು 2-3 ಗಂಟೆಗಳನ್ನ ಹಾಕೋತೀನಿ. ಸಾರಿ ಫ್ರೆಂಡ್ಸ್, ವಿಡಿಯೋ ಒಂಚೂರು ಔಟ್ ಆಫ್ ದಿ ಫ್ರೇಮ್ ಆಗೋಗಿದೆ. ಗಂಟೆಗಳು ಹಾಕೋತಾ ಇದ್ದೀನಿ. ಈ ಗಂಟು ಹಾಕೋದನ್ನು ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಸೊ ಹಾಗಾಗಿ ತುಂಬ ಜನರಿಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, 2-3 ಗಂಟೆಗಳನ್ನ ಟೈಟಾಗಿ ಹಾಕ್ಕೊಂಡು ಎಲ್ಲಿಗೆ ನಾವು ಗಂಟು ಹಾಕ್ಕೊಂಡ್ವಿ ಅದೇ ಪಾಯಿಂಟಿಗೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ವರ್ಕಿಂಗ್ ಲೂಪನ್ನು ಎಳ್ಕೊಂಡು ಬರಬೇಕು. ಆಮೇಲೆ ಪಕ್ಕದಲ್ಲಿ ಒಂದು ವಿ ಇರುತ್ತಲ್ವ, ಅಲ್ಲಿಗೆ ನಾನು ಒಂದು ಲಾಕ್ ಮಾಡ್ಕೋತೀನಿ. ಫಸ್ಟ್ ವಿ ಬರುತ್ತಲ್ವ, ಅಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕೋತೀನಿ. ಮತ್ತು ಇದು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಸೂಜಿ ಮೇಲೆ ದಾರ ಸುತ್ತಕೊಂಡು ಆ ವಿ ಒಳಗಡೆ ಹೋಗ್ಬಿಟ್ಟು ದಾರ ಎಳ್ಕೊಂಡು ಬಂದು ಫಸ್ಟ್ 2ರಲ್ಲೊಂದು ಕಂಬ ಮಾಡೋ ಥರ ನಾವು ಎಳ್ಕೋಬೇಕು ಲೂಪನ್ನು. ಬಟ್ ಆ ಕಂಬನ ಕಂಪ್ಲೀಟ್ ಮಾಡೋ ಹಾಗಿಲ್ಲ. ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಥರ ಫಸ್ಟ್ 2ರಲ್ಲಿ ಮಾತ್ರ ಮಾಡ್ಕೊಳ್ಳೋದು, ಕಂಪ್ಲೀಟ್ ಮಾಡೋ ಹಾಗಿಲ್ಲ ಅದನ್ನು ಕೂಡ. 3 ಲೂಪ್ ಆಯಿತು. ಮತ್ತೆ ಒಂದು ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ದಾರನ ಎಳ್ಕೊಂಡು ಬಂದು 2ರಲ್ಲಿ ಒಂದು ಲೂಪನ್ನು ಮಾಡಿ ಇಟ್ಕೋಬೇಕು, ಅದನ್ನು ಕೂಡ ಕಂಪ್ಲೀಟ್ ಮಾಡೋ ಹಾಗಿಲ್ಲ. ಸೊ ಇವಾಗ ನಮಗೆ 4 ಲೂಪ್ ಇದೆ. ಮತ್ತೊಂದು ಸಲ ನಾನು ಸೂಜಿ ಮೇಲೆ ದಾರ ಸುತ್ತಕೊಂಡು ನೀಡಲ್ನ ಇನ್ಸರ್ಟ್ ಮಾಡಿ 2ರಲ್ಲಿ ಒಂದು ಲೂಪ್ ಮಾಡಿ ಇಟ್ಕೋತೀನಿ. ನೀವು ನೋಡ್ತಿರ್ಬೋದು ಇವಾಗ ನಮಗೆ ನೀಡಲ್ ಮೇಲೆ 5 ಲೂಪ್ ಆಗುತ್ತೆ. 5ನ್ನು ಸೇರಿಸಿ ಒಂದು ಲೂಪ್ ಮಾಡಬೇಕು, ಮತ್ತು ಒಂದು ಚೈನ್. ಈಗ ಸ್ವಲ್ಪ ದಾರನ ಮೇಲೆ ಕೇಳಿಕೊಂಡು ಒಂದು ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡಿ ಆ ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಯಲ್ಲಿ ನಾನು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ವಿ ಒಳಗಡೆ ಹೋಗಿ ದಾರ ಎಳ್ಕೊಂಡು ಬರ್ತೀನಿ. ಮತ್ತು 2ರಲ್ಲೊಂದು ಮಾಡಿ ಕಂಪ್ಲೀಟ್ ಮಾಡಿದೆ ಹಾಗೆ ಇಟ್ಕೋತೀನಿ ಆ ಕಂಬನ. ಮತ್ತು ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ ಒಂದು ಲೂಪ್ ಮಾಡಿ ಹಾಗೆ ಇಟ್ಕೋತೀನಿ, ಕಂಪ್ಲೀಟ್ ಮಾಡಲ್ಲ. ಸೊ ಲಿಟ್ರಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸೂಜಿ ಮೇಲೆ ದಾರ ಕಂಬ ಥರನೇ ತೊಗೋಬಿಟ್ಟು ಬಟ್ ಕಂಬನ ಕಂಪ್ಲೀಟ್ ಮಾಡ್ತಾ ಇಲ್ಲ. ಕಂಬ ಕಂಪ್ಲೀಟ್ ಆಗೋಕ್ಕೆ 2ರಲ್ಲೊಂದು 2 ಸಲ ಆಗಬೇಕಲ್ವಾ. ಸೊ ಹಾಗಾಗಿ ಇದನ್ನು ನಾನು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಟ್ಸ್ ಅಂತ ಹೇಳ್ತೀನಿ. ಸೊ 4 ಸಲ ಆ ಥರ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಟ್ಸ್ ಮಾಡಬೇಕು. 4 ಸಲ ನೀವು ಆ ಥರ ಮಾಡಿದಾಗ ನಿಮಗೆ ಕೊನೆಯಲ್ಲಿ ಸೂಜಿ ಮೇಲೆ 5 ಲೂಪ್ ಉಳಿಯುತ್ತೆ. ಆ 5 ಲೂಪನ್ನು ಸೇರಿಸಿ ಒಂದು ಲೂಪ್ ಮಾಡ್ಕೋಬೇಕು, ಮತ್ತು ಒಂದು ಚೈನ್. ಮತ್ತೆ ದಾರನ ಒಂದು ಸ್ವಲ್ಪ ಮೇಲಕ್ಕೆ ತಗೊಂಡು ಒಂದು ಮೆಟಲ್ ಬೀಡನ್ನ ನಾನು ಇನ್ಸರ್ಟ್ ಮಾಡ್ತೀನಿ. ಇದು ಮೀಡಿಯಮ್ ಸೈಜ್ ಮೆಟಲ್ ಬೀಡನ್ನ ಅಂತ ತಗೊಂಡಿರೋದು. ನೀವು ಬೇಕಾದರೆ ಅದೇ ಸೈಜ್ದು ಕ್ರಿಸ್ಟಲ್ ಬೀಡನ್ನು ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ನಾನು ಅದೇ ಪ್ರೋಸೆಸ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ತಗೊಳ್ಳೋದು, ಆ ವಿ ಸ್ಟಿಚ್ ಒಳಗಡೆ ಹೋಗಿ ದಾರ ನೆಳ್ಕೊಂಡು ಬಂದು 2ರಲ್ಲಿ ಒಂದನ್ನು ಒಂದೇ ಸಲ ಮಾಡಬೇಕು, ನೆನಪಿಟ್ಕೊಳ್ಳಿ. ಅದು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಟ್. 4 ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಟ್ಸ್ನ ಮಾಡಿ ಕೊನೆಯಲ್ಲಿ ನಮಗೆ ನೀಡಲ್ ಮೇಲೆ 5 ಲೂಪ್ಸ್ ಉಳಿದಿರುತ್ತೆ. 5 ಲೂಪ್ಸನ್ನು ಸೇರಿಸಿ ಒಂದು ಲೂಪ್ ಮಾಡಿಕೊಂಡು ಚೈನ್ 1 ಮಾಡಿದ್ರೆ ಈ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಮತ್ತು ನಾನು ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತು ಅದೇ ಪ್ರೋಸೆಸ್ನ ನಾನು ಇನ್ನೊಂದು ಸಲ ಮಾಡ್ತೀನಿ. ಪ್ರತಿ ಸಲನೂ ನಾನು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡದೆ ಪ್ರೊಸೀಡ್ ಮಾಡಬೇಡಿ, ಡಿಸೈನು ಸ್ವಲ್ಪ ವೇರಿಯೇಷನ್ ಬರುತ್ತೆ ಆವಾಗ. ಸೊ ಆ ದಾರ ಅಡ್ಡ ಕಾಣಿಸುತ್ತೆ ಅಲ್ಲಿ ಆ ಬೀಡು ಮತ್ತು ಡಬಲ್ ಕ್ರೋಶೆಟ್ ಮಧ್ಯಕ್ಕೆ ಸ್ಲ್ಯಾಂಟಾಗಿ ಆ ದಾರ ಕಾಣಿಸ್ಬಿಡತ್ತೆ ಲಾಕ್ ಮಾಡಿಲ್ಲ ಅಂದರೆ. ಸೊ ಹಾಗಾಗಿ ಪ್ರತಿ ಸಲ ಮೆಟಲ್ ಬೀಡನ್ನ ಲಾಕ್ ಮಾಡೋದು ಮಾತ್ರ ಮರಿಬೇಡಿ.
ಈಗ ನಾನು ದಾರನ ಮೇಲೆ ಮಾಡಿ ಈ ಆ್ಯಂಟಿಕ್ ಮೆಟಲ್ ಬೀಡನ್ನ ತಗೋತಾ ಇದ್ದೀನಿ. ಆ್ಯಂಟಿಕ್ ಮೆಟಲ್ ಬೀಡ್ ಇನ್ಸರ್ಟ್ ಮಾಡಿ ಅದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಬೀಡ್ ಇಲ್ಲ, ಈ ಶೇಪು ಬೀಡ್ ಇಲ್ಲ ಅಂದರೆ ನೀವು ಎರಡು ಚೈನ್ ಹಾಕಿಬಿಟ್ಟು ಮತ್ತೆ ಸೇಮ್ ಪ್ರಾಸೆಸ್ನ ನಾವು ರಿಪೀಟ್ ಮಾಡ್ಬೋದು. ವಿ ಸ್ಟಿಚ್ ಒಳಗಡೆ ಮತ್ತು ಹಾಫ್ ಡಬಲ್ ಕ್ರೋಶೆಟ್ಸ್ ಮಾಡಿ, ಸಾರಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಟ್ ನಾಲ್ಕು ಸಲ ಮಾಡಿ ಏನು ಫಸ್ಟಿಂದ ಪ್ರೊಸೀಜರ್ ತೋರಿಸ್ದೆ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಈ ಚೈನ್ ಟೂ ಏನು ಹಾಕಿರ್ತೀವಿ ಆ ಚೈನ್ ಟೂ ಜಾಗದಲ್ಲಿ ನೀವು ಕುಚ್ಚು ಬೇಕಾದರೂ ಕಟ್ಕೋಬೋದು. ನೋಡಿ, ಇದೇ ಪ್ರೊಸೆಸನ್ನು ಎಂಡ್ವರೆಗೂ ಇದೇ ಥರ ಸೆಕೆಂಡ್ ರೋ ಹೀಗೆ ಮುಂದುವರಿಯುತ್ತೆ. ನೋಡಿ ಹ್ಯಾಂಗಿಂಗ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದನ್ನು ನಾನು ಆ್ಯಂಟಿಕ್ ಮೆಟಲ್ ಬೀಡದು, ಸ್ವಲ್ಪ ವೇಟ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಟ್ರೆಂಡಲ್ಲಿರೋದು. ಫ್ರೆಂಡ್ಸ್, ನಾನಿಲ್ಲಿ ನಿಮಗೊಂದು ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಆ್ಯಂಟಿಕ್ ಮೆಟಲ್ ಬೀಡ್ ಇರುತ್ತಲ್ವಾ, ಇದೇ ಅಂತಲ್ಲ ಯಾವುದೇ ಥರದ ಈ ಥರ ಹ್ಯಾಂಗಿಂಗ್ ಥರದ್ದು ನಿಮಗೆ ಸ್ಯಾರಿಲಿ, ಅದು ನಾವು ರೈಟ್ ಸೈಡಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಜನರಲಿ, ಅದು ಸ್ಟ್ರೈಟಾಗಿ ನಮಗೆ ರೈಟ್ ಸೈಡಲ್ಲೇ ಅದನ್ನು ಕಾಣಿಸ್ಬೇಕು. ಆವಾಗ ನಾವೇನು ಮಾಡಬೇಕು, ರೈಟ್ ಸೈಡ್ನ ಮೇಲಕ್ಕೆ ಇಟ್ಕೊಂಡು ನಾವು ನೀಡಲ್ನ ಇನ್ಸರ್ಟ್ ಮಾಡಬೇಕು. ತೋರಿಸ್ತೀನಿ ನಿಮಗೆ ಮಿಸ್ಟೇಕ್ ಯಾವ ಥರ ಆಗುತ್ತೆ ಅಂತ. ನೋಡಿ, ನಾನು ರಾಂಗ್ ಸೈಡನ್ನು ಮೇಲಕ್ಕೆ ಇಟ್ಕೊಂಡು ಆ ಬೀಡನ್ನ ಇನ್ಸರ್ಟ್ ಮಾಡಿ ಡಿಸೈನ್ ಒಳಗಡೆ ಇನ್ಕ್ಲೂಡ್ ಮಾಡಿದೆ, ಬಟ್ ನಾವು ಅದನ್ನ ತಿರುಗಿಸ್ದಾಗ ಅದು ನೋಡಿ ಉಲ್ಟಾ ಕಾಣಿಸ್ತಿದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇದೊಂದು ಟಿಪ್ಪು, ಇದು ನೆನ್ಪಿಟ್ಕೊಳ್ಳಿ ನೀವು. ಸೊ ಈ ಥರ ಹ್ಯಾಂಗಿಂಗ್ ಟೈಪ್ ಬೀಡ್ಸ್ನ ನಾವು ಯಾವಾಗಲೂ ಇನ್ಸರ್ಟ್ ಮಾಡಬೇಕಾದ್ರೆ ಆ ಬೀಡ್ದು ರೈಟ್ ಸೈಡ್ ಏನಿರುತ್ತೆ, ಎರಡು ಸೈಡು ಒಂದೇ ಇದ್ದರೆ ಏನೂ ಟೆನ್ಷನ್ ಇಲ್ಲ, ಓಕೆ. ಬಟ್ ಆ ಬೀಡ್ದು ರೈಟ್ ಸೈಡ್ ಏನಿರುತ್ತೆ ಈ ಥರ ಬೀಡ್ಸ್ಗೆ, ಬೀಡ್ದು ರೈಟ್ ಸೈಡ್ನ ಮೇಲ್ಗಡೆ ಭಾಗ, ಮುಖ ಮೇಲ್ಗಡೆ ಇರಬೇಕು, ಆ ಥರ ನಾವು ಇಟ್ಕೊಂಡು ನೀಡಲ್ನ ಇನ್ಸರ್ಟ್ ಮಾಡಿ ಅದ್ರ ಒಳಗಡೆ ಡಿಸೈನಲ್ಲಿ ನಾವು ಅದನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಬಂತು. ಸೊ ನೆಕ್ಸ್ಟ್ ಅದೇ ಪ್ರೊಸೀಜರ್ ನಾನು ಮತ್ತೆ ನಿಮಗೆ ರಿಪೀಟ್ ಮಾಡೋಕ್ಕೆ ಹೇಳ್ತೀನಿ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಳ್ಳೋದು, ವಿ ಸ್ಟಿಚ್ ಒಳಗಡೆ ಹೋಗಿ ಒಂದು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಟ್, ಎರಡು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಟ್, ನಾನು ಏನಕ್ಕೆ ಅದಕ್ಕೆ ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಏನಕ್ಕೆ ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆ ಸೂಜಿ ಮೇಲೆ ದಾರ ಸುತ್ತಕೊಂಡಾಗ ನಮಗೆ ಮೂರು ಲೂಪ್ ಆಗುತ್ತಲ್ವ, ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಎರಡು ಸಲ ಮಾಡಿದ್ರೆ ನಮ್ಗೆ ಒಂದು ಡಬಲ್ ಕ್ರೋಶೆಟ್ ಆಗುತ್ತೆ. ಸೊ ಬಟ್ ನಾವಿಲ್ಲಿ ಎರಡು ಲೂಪ್ನ ಒಂದು ಲೂಪಾಗಿ ಒಂದೇ ಸಲ ಮಾಡ್ತಿರೋದು, ಸೊ ಹಾಗಾಗಿ ಇದನ್ನು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಟ್ ಅಂತ ನಾನು ಕರಿತಾ ಇರೋದು. ಸೊ ಪ್ರತಿ ಸಲನೂ ನಾವು ಎಲ್ಲ ದಾರಗಳು ಎಷ್ಟೇ ಎಳೆ ತೊಗೊಂಡಿರ್ತೀವಿ, 5 ತಗೊಳ್ಳಿ, 6 ತಗೊಳ್ಳಿ, 8 ತಗೊಳ್ಳಿ, ಎಲ್ಲ ದಾರಗಳನ್ನು ಎಳ್ಕೊಂಡು ಹೋಗಿ ನಾವು ಡಿಸೈನ್ ಮಾಡಬೇಕಾಗತ್ತೆ. ಮೆಟಲ್ ಬೀಡ್ನ ಲಾಕ್ ಮಾಡಿ ಫ್ರೆಂಡ್ಸ್, ಈ ಡಿಸೈನ್ ಅನ್ನೋದು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಮೈಸೂರು ಸಿಲ್ಕ್ ಸ್ಯಾರಿಗಳು ಸಿಂಪಲ್ಲಾಗಿದ್ದರೂ ತುಂಬ ಎಲೆಗೆಂಟಾಗಿರುತ್ತವೆ. ಸೊ ಹಾಗಾಗಿ ಈ ಡಿಸೈನು ಅಷ್ಟೇ ಆ ಸ್ಯಾರಿಗಳಿಗೆ ಹೊಂದೋ ಅಷ್ಟೇ ಡೀಸೆಂಟಾಗಿ ಎಲೆಗೆಂಟಾಗಿ ಇದು ಬರುತ್ತೆ. ನಿಮಗೆ ಕಲರ್ ಕಾಂಬಿನೇಷನಲ್ಲಿದ್ರೂ ಇದು ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಇಲ್ಲ, ಯೂನಿ ಕಲರ್ ಸ್ಯಾರಿ ನೀವು ತೊಗೊಂಡಿದ್ದೀರಾ ಅಂದ್ರೂ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ನೀವು ಮಾಡ್ಕೋಬೋದು, ಅಥವಾ ಎರಡು ಲೇಯರನ್ನು ನೀವು ಒಂದೇ ಕಲರ್ ಥ್ರೆಡ್ಡಲ್ಲೂ ಮಾಡ್ಕೋಬೋದು. ಎಲ್ಲ ವೇರಿಯೇಷನ್ಸಲ್ಲೂ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್, ನಾನು ತುಂಬ ಚೆನ್ನಾಗಿ ಬಂದಿದೆ. ಎರಡು ಲೇಯರು ಸೇಮ್ ಕಲರ್ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ, ಆಮೇಲೆ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಒಳ್ಳೆ ಕಾಂಬಿನೇಷನ್ ಇದ್ದಾಗ ಒಳ್ಳೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನ ನಾನು ಯೂಸ್ ಮಾಡಿದ್ದೀನಿ.
ಮತ್ತು ಕುಚ್ಚು ಕಟ್ಟಿ ಮಾಡಿದ್ದೀನಿ. ಇದೊಂದು ಹೊಸ ವೇರಿಯೇಷನು, ಟ್ರೈ ಮಾಡೋಣ ವಿತೌಟ್ ಕುಚ್ಚು, ಹ್ಯಾಂಗಿಂಗ್ ಬೀಡ್ ಹಾಕಿಬಿಟ್ಟು ಅಂತ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಸೀರೆ ಕೂಡ ಮಾಡ್ತೀನಿ. ಸೊ ಹ್ಯಾಂಗಿಂಗ್ ಬೀಡ್ ನಿಮ್ಗೆ ಇಷ್ಟ, ನಾನು ಹಾಕಿರೋ ಬೀಡ್ ಆ ಥರ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಆ ಜಾಗದಲ್ಲಿ ನೀವು ಎರಡು ಚೈನ್ ಹಾಕ್ಕೊಂಡು ಪ್ರೊಸೀಡ್ ಮಾಡಿ, ಸೊ ದಟ್ ನೀವಲ್ಲಿ ಕುಚ್ಚು ಕಟ್ಕೋಬೋದು. ಪದೇ ಪದೇ ವೀಡಿಯೋ ಔಟ್ ಆಫ್ ದಿ ಫ್ರೇಮ್ ಆಗಿಬಿಟ್ಟಿದೆ, ಐ ಆಮ್ ವೆರಿ ಸಾರಿ ಫ್ರೆಂಡ್ಸ್. ಬಟ್ ಮೇನ್ ಕಂಟೆಂಟು ಎಷ್ಟು ಬರಬೇಕು ಅಷ್ಟೆಲ್ಲ ಕವರ್ ಆಗಿದೆ, ಅಲ್ಲಲ್ಲಿ ಹೊರಟೋಗಿದೆ ಔಟ್ ಆಫ್ ದಿ ಫ್ರೇಮ್. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ಆಲ್ಮೋಸ್ಟ್ ನನ್ನ ವೀಡಿಯೋ ಎಂಡ್ ಆಗ್ತಾ ಬಂತು. ಇದು ನನ್ನ ಮೆಟಲ್ ಬೀಡ್, ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ರೈಟ್ ಸೈಡ್ ಮೇಲ್ಗಡೆ ಫೇಸಲ್ಲಿರಬೇಕು, ಹಾಗೆ ಅದನ್ನು ಇನ್ಸರ್ಟ್ ಮಾಡಬೇಕು. ಆವಾಗಲೇ ಅದು ರೈಟ್ ಸೈಡ್ ಫೇಸ್ ಆಗಿರುತ್ತೆ ಡಿಸೈನಲ್ಲಿ, ಇಲ್ಲಾಂದರೆ ಉಲ್ಟಾ ಬಿದ್ದುಬಿಡತ್ತೆ. ಸೊ ನನ್ನ ಲಾಸ್ಟ್ ಸೆಟ್ ಆಫ್ ಸ್ಟಿಚಸ್ ಮಾಡಿದ್ರೆ ನಂದು ವಿಡಿಯೋ ಕಂಪ್ಲೀಟ್, ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟ್ ರೋಲಿ ನಾವು ಲಾಸ್ಟ್ಗೆ ಟು ಚೈನ್ಸ್ ಹಾಕಿ ಏನು ಕಟ್ ಮಾಡ್ಕೊಂಡಿದ್ವಿ ದಾರನ, ಅದು ಎಂಡಲ್ಲಿ ಬರ್ತಿದ್ದಂಗೆ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಅದನ್ನು ನಾವು ಮ್ಯಾನೇಜ್ ಮಾಡಿಕೊಂಡು ನಮ್ಮ ಲಾಸ್ಟ್ ಸ್ಟಿಚಸ್ನ ಕಂಪ್ಲೀಟ್ ಮಾಡ್ಕೋಬೇಕು.
ಎಷ್ಟು ಸಾಧ್ಯ ಅಷ್ಟು ಸಿಂಪಲ್ಲಾಗಿ ನಾನು ಹೇಳ್ಕೊಡೋಕೆ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಅರ್ಥ ಆಗ್ತಾ ಇದೆ ನನ್ನ ಟ್ಯುಟೋರಿಯಲ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ನಾನು ಎರಡು ಎಕ್ಸ್ಟ್ರಾ ಚೈನ್ಸನ್ನ ಹಾಕ್ಕೊಂಡು ಸ್ವಲ್ಪ ಉದ್ದ ಬಿಟ್ಬಿಟ್ಟು ದಾರ ಕಟ್ ಮಾಡ್ಕೋತೀನಿ. ಮತ್ತು ನಾನು ಅದನ್ನು ಯಾವ ಥರ ಟ್ರಿಮ್ ಮಾಡಿ ಯಾವ ಥರ ಅಡ್ಜಸ್ಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ದಾರಗಳು ಈ ಥರ ಉಳಿದಿರೋದನ್ನ ಕುಚ್ಚು ಕಟ್ಟಿದ್ರೆ ಕುಚ್ಚಲ್ಲಿ ನಾವು ಇನ್ಕ್ಲೂಡ್ ಮಾಡಿಬಿಡ್ಬೋದು, ಬಟ್ ನಾನು ಕುಚ್ಚು ಕಟ್ತಾ ಇಲ್ಲ. ಹಾಗಾಗಿ ಅದನ್ನು ಟ್ರಿಮ್ ಮಾಡಿ ಸ್ವಲ್ಪ ಗಂಟುಗಳನ್ನ ಟೈಟ್ ಮಾಡಿಬಿಟ್ಟು ಆ ಡಿಸೈನ್ದು ಬ್ಯಾಕ್ ಸೈಡ್ ಏನಿರುತ್ತೆ ಅಲ್ಲಿ ಒಂದು ಪಾಯಿಂಟ್ ಗ್ಲೂನ ಅಂಟಿಸ್ಕೊಂಡ್ಬಿಟ್ಟು ಈ ಥ್ರೆಡ್ಸ್ನ ನಾನು ಅಲ್ಲಿಗೆ ಅಂಟಿಸ್ಕೊಂಡ್ಬಿಡ್ತೀನಿ. ಸೊ ಇದು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಿರೋದ್ರಿಂದ ಖಂಡಿತ ಅಷ್ಟು ಈಸಿಯಾಗಿ ಆ ಥ್ರೆಡ್ಗಳು ಬಿಟ್ಕೊಂಡು ಬರಲ್ಲ. ಸೊ ಮೇಲ್ಗಡೆ ಒಂದು ಡ್ರಾಪ್ ಇಂಚೂರು ಹಾಕ್ಬಿಟ್ಟು ನಾನು ಅದನ್ನು ನೀಟಾಗಿ ಫಿಕ್ಸ್ ಮಾಡ್ತೀನಿ. ಮತ್ತು ಎಕ್ಸ್ಟ್ರಾ ಏನಾದರೂ ಮೇಲೆ ಕಾಣೋ ಥರ ಇದ್ದರೆ ಅದನ್ನು ನಾನು ಕಟ್ ಮಾಡ್ಕೋತೀನಿ. ಬಟ್ ಇಲ್ಲಿ ಅಂಟಿಸಿ ಆದಮೇಲೆ ಕಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು, ಡಿಸೈನ್ ಕಟ್ ಆಗಿಬಿಟ್ರೆ ಕಷ್ಟ ಅಂತ. ಸೊ ಕೇರ್ಫುಲ್ಲಾಗಿ ಕಟ್ ಮಾಡಿ. ಓಕೆ, ಆಮೇಲೆ ಸ್ಟಾರ್ಟಿಂಗಲ್ಲೂ ಅಷ್ಟೇ, ಆ ಗಂಟೇನು ಹಾಕ್ಕೊಂಡಿರ್ತೀವಲ್ವ ಆ ಗಂಟನ್ನು ಆ್ಯಕ್ಚುಲಿ ನಾವು ಫಿಕ್ಸ್ ಮಾಡ್ಕೋಬೇಕು. ಮತ್ತು ಮಲ್ಟಿ ಲೇಯರ್ಸ್ ನಾವು ಮಾಡಿದರೆ, ಎರಡು ಲೇಯರು ಅಥವಾ ಎರಡಕ್ಕಿಂತ ಜಾಸ್ತಿ ಮಾಡಿದರೆ ಅಲ್ಲೂ ಥ್ರೆಡ್ಸ್ ಇರುತ್ತೆ, ಅದನ್ನು ನೀಟಾಗಿ ಟ್ರಿಮ್ ಮಾಡಿಕೊಂಡು ಒಂದು ಪಾಯಿಂಟ್ ನಾವು ಗ್ಲೂ ಹಾಕ್ಕೊಂಡು ಅದನ್ನು ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಆ ಗಂಟು ಫಿಕ್ಸ್ ಆಗುತ್ತೆ, ಪ್ಲಸ್ ಆ ಎಕ್ಸ್ಟ್ರಾ ಥ್ರೆಡ್ಸು ಸ್ಟಿಕ್ ಆಯಿತು, ಎಲ್ಲ ಫಿಕ್ಸ್ ಆಯಿತು. ಸೊ ಈ ಫಿಕ್ಸ್ ಮಾಡೋದನ್ನು ನೋಡಿಕೊಂಡು ಬ್ಯಾಕ್ ಸೈಡೇ ಮಾಡ್ಕೋಬೇಕು, ಫ್ರಂಟ್ ಸೈಡೆಲ್ಲ ಮಾಡ್ಕೊಂಬಿಟ್ರೆ ಆಮೇಲೆ ಡಿಸೈನ್ ಚೆನ್ನಾಗಿರಲ್ಲ. ಸೊ ತುಂಬ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಮಾಡಬೇಕಾಗುತ್ತೆ. ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇದು ಡಿಸೈನ್ದು ಫೈನಲ್ ಲುಕ್ಕು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಕಲರು ಏನಕ್ಕೆ ಆ ಥರ ಸ್ಟೋನ್ಡೆಲ್ಲ ಕಾಣಿಸ್ತಿದೆ ಅಂತ. ಮಸ್ಟರ್ಡ್ ಮತ್ತು ಮರೂನ್ ಕಲರು ಸಖತ್ತಾಗಿರೋ ಕಾಂಬಿನೇಷನ್ ಆ್ಯಕ್ಚುಲಿ, ಅದಕ್ಕೋಸ್ಕರನೇ ಥ್ರೆಡ್ಸ್ ತೊಗೊಂಡಿದ್ದು ನಾನು. ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಸಿಂಪಲ್ಲು. ಈ ಡಿಸೈನನ್ನು ನಾವು ತುಂಬ ವೇರಿಯೇಷನ್ಸಲ್ಲಿ ಮಾಡ್ಕೋಬೋದು, ಕಲರ್ ಕಾಂಬಿನೇಷನ್ ಮಾಡ್ಕೋಬೋದು, ಒಂದೇ ಕಲರಲ್ಲೂ ಮಾಡ್ಕೋಬೋದು, ಕುಚ್ಚು ಕಟ್ಟಿ ಮಾಡ್ಕೋಬೋದು, ಈ ಥರ ಹ್ಯಾಂಗಿಂಗ್ಸ್ ಹಾಕಿ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತೀನಿ. ನಾನೊಂದು ಸ್ಯಾರಿಗೆ ಹಾಕ್ಕೊಂಡಿದ್ದೀನಿ ಈ ಥರ. ಫಸ್ಟು ಬೇಸ್ ಲೇಯರ್ ನಾನು ಸಿಂಗಲ್ ಕ್ರೋಶೆಟ್ಸ್ ಹಾಕ್ಕೊಂಡಿದ್ದೀನಿ, ಪಕ್ಕ ಪಕ್ಕನೇ ಸಿಂಗಲ್ ಕ್ರೋಶೆಟ್ಸ್ ಹಾಕಿ ಒಂದು ಲೇಯರ್ ರೆಡಿ ಮಾಡಿದ್ದೀನಿ. ತುಂಬ ಟೈಮ್ ಕನ್ಸ್ಯೂಮ್ ಆಯಿತು ನನಗೆ ಅಲ್ಲೇ. ಸೊ ಆ ಲೇಯರ್ ಮೇಲೆ ನಾನು ಈ ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಡಿಸೈನ್ ಬಗ್ಗೆ ನಿಮ್ಮ ಒಪಿನಿಯನ್ನ ಖಂಡಿತ ನನಗೆ ತಿಳಿಸಿ. ಥ್ಯಾಂಕ್ ಯು.